ಮಹಾಬಲೇಶ್ವರರ ಒಂದು ಅವತಾರವನ್ನು ಜಗದ್ಗುರು ರೇವಣ ಸಿದ್ದೇಶ್ವರರ ಪ್ರಾಸಾದಿಕ ವಾಣಿಯಿಂದ ಪರಿಣಾಮದಿಂದ ಕೂಡಿಕೊಂಡಿರುವಂಥ ವಾಣಿ ಅದು ಸಾಕಾರ ರೂಪದಿಂದ ಶಿವಯೋಗಿ ಸಿದ್ದರಾಮನ ಈ ಅವತಾರ ಈ ಭೂತಲಕ್ಕಾಗಿ ಅದು ಅವತಾರ ಯಾವುದು ಜನಗಳಿಗದು ಉಪಯೋಗ ಇಲ್ಲೋ ಯಾವ್ದು ಜನಗಳಿಗೆ ಹಾನಿ ಮಾಡತ್ತು ಅಂತ ವಿರೋಧ ಮಾಡ್ತಾರೆ. ಹಾನಗಲ್ಲು ಕುಮಾರೇಶ್ವರ ಉಚಿತ ಪ್ರಸಾದ ನಿಲಯ ಇದು ಪೂಜ್ಯ ಚನ್ನಬಸವ ಪಟ್ಟದೇವರಿಂದ ಸ್ಥಾಪಿತವಾಗಿದೆ. ಅದು ಇವತ್ತಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 400 ಮಕ್ಕಳು ಇವತ್ತಲ್ಲಿ ಇಲ್ಲಿ ಉಚಿತವಾಗಿ ಪ್ರಸಾದ ವಸತಿ ಶಿಕ್ಷಣ ಇಲ್ಲಿ ಪಡೀತಾ ಇದ್ದಾರೆ. ಇಲ್ಲ, ಬಸವಣ್ಣನ ಕಾಲಕ್ಕಿಂತ ಮುಂಚೆನೂ ಈ ಥರ ಪ್ರವಾದಿಗಳಿದ್ದರು. ಆದರೆ ಅವರು ಒಂದು ಬಸವಣ್ಣ ಮಾಡಿದಂಥ ಚಳವಳಿಗೆ ಮಹಾತ್ಮ ಗಾಂಧಿ ಹಿಂದೂ ಮತ್ತು ಇಂಡಿಪೆಂಡೆನ್ಸ್ ಫೈಟ್ ಮಾಡಿದವ್ರು ಇದ್ದರು. ಆದರೆ ಮಹಾತ್ಮ ಗಾಂಧಿಗೆ ನಾವು ಫಾದರ್ ಆಫ್ ನೇಷನ್ ಅಂತೀವಿ. ಬಸವ ಸಮಿತಿ ಒಂದು ಒಂದು ಅನ್ನದಾಸೋಹ, ಅದು ಅಲ್ಲೇ ಜ್ಞಾನ ದಾಸೋಹ, ಎಲ್ಲ ರೀತಿಯಿಂದಲೂ ಕೂಡ ಇದು ಬಹಳಷ್ಟು ಮುಂದೆ ಬರ್ತಾ ಇದೆ. ಸ್ವಾಮಿಗಳು ಶಾಪುರ ತಾಲೂಕು ರಾಜಾಪುರದವರು, ಅವರು 2ನೇ ಮಠಾಧ್ಯಕ್ಷರು. ಅನಂತರ 3ನೇಯವರಾಗಿ ಶ್ರೇಷ್ಠ ಜ್ಞಾನಿಗಳಾಗಿ ಬಂದವರು ಮಹಾದೇವ ಸ್ವಾಮಿಗಳು. ಅವರು ಮೈಸೂರು ಕಡೆ ಚಿದರವಳ್ಳಿಯವರು, ಟಿ ನರಸೀಪುರ ತಾಲೂಕು ಮೈಸೂರು ಜಿಲ್ಲೆಯವರು. ಪ್ರತಿ ತಿಂಗಳು 25ರಂದು ನನ್ನ ತಂದೆ ಲಿಂಗಣ್ಣ ಸತ್ಯಂಪೇಟೆಯವರ ವೇದಿಕೆಯಲ್ಲಿ ಬಸವ ಮಾರ್ಗ ಪ್ರತಿಷ್ಠಾನದ ಅಡಿಯಲ್ಲಿ ಬಸವ ಬೆಳಗು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಪ್ರತಿ ಅಟ್ಟಡಿಗೆಯ ಉಣಬಡಿಸಲು ಕಲಿಸಿದಾತ ಕೆಂಭಾವಿ ಭೋಗಣ್ಣ ಅಂತ ಬಸವಣ್ಣವರು ತಮ್ಮ ವಚನದಲ್ಲಿ ಹೇಳ್ಕೊಂಡಿದ್ದಾರೆ. ಕೆಂಭಾವಿ ಕಲ್ಯಾಣಿ ಚಾಲುಕ್ಯರ ಆಡಳಿತಕ್ಕೆ ಒಳಪಟ್ಟಂತದ್ದು ಮುದ್ರು ಇದು. ದಾಸಮಯ್ಯವರು ಜನ್ಮಸ್ಥಳ ಕೂಡ ಇದೇ ಮುದ್ರು. ಅವರು ಕರ್ನಾಟಕದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಚಿಂದಗಿ ತಾಲೂಕು ದೇವರ ಹತ್ತಿರದಲ್ಲಿ ನೀವು ಏನಾಗ್ಬೇಕಂದ್ರೆ ಮಡಿವಾಳರ ಮನೆಯಲ್ಲಿ ಜನಿಸಿ ಬಸವಣ್ಣನವರು 12ನೇ ಶತಮಾನದಲ್ಲಿ ಆಗಿ ಹೋದಂಥ ಒಬ್ಬ ಅದ್ಭುತವಾದಂಥ
ಒಂದು ದೈವೀ ಸೃಷ್ಟಿ. ಅವರು ಲಿಂಗಾಯತ ಅನ್ನುವಂಥ ಒಂದು ಹೊಸ ಧರ್ಮವನ್ನು ಪ್ರಗತಿಪರವಾದ ಚಿಂತನೆಯೊಡನೆ ಕೊಟ್ಟರು. ಅನುಭವ ಮಂಟಪ ಅನ್ನುವಂಥ ಸಂಸ್ಥೆಯನ್ನು ಬಸವ ಕಲ್ಯಾಣದಲ್ಲಿ ಕಟ್ಟಿ ಅದರ ಮೂಲಕ ವಚನ ಸಾಹಿತ್ಯ ಅನ್ನುವಂತಹ ವಿಶ್ವ ಸಾಹಿತ್ಯವನ್ನು ಜಗತ್ತಿಗೆ ನೀಡಿದರು. ನನಗೆ ಕೂಡ ಹೇಳ್ತಿದ್ರು, ಎಲ್ಲಾದರೂ ಹೋದ್ರೆ ನೀ ಲಕ್ಷ ಕೇಳಬೇಡ, ಕೋಟಿ ಕೇಳಬೇಡ, ಏನಾದರೂ ಕೇಳೋದಿದ್ರೆ ಕಣ್ಣಿಲ್ದ ಮಕ್ಕಳು ಕಾಲಿಲ್ದ ಮಕ್ಕಳಿದ್ರೆ ನಮ್ಮ ಆಶ್ರಮಕ್ಕೆ ತಂದು ಕೊಡಂತ ಕೇಳು. ಒಂದು ಕಣ್ಣಿಲ್ದ ಮಗನ ತಂದು ಕೊಟ್ರೆ 100,000 ಕೊಟ್ಟಷ್ಟು ಪುಣ್ಯ ಬರ್ತಾವೆ. ಪಾಚಣ್ಣಗೌಡ ಮಲ್ಲಮ್ಮ ದಂಪತಿಗಳು ಈ ಮಾದಿಗರ ಹುಡುಗನನ್ನು ತಮ್ಮ ಮಗನನ್ನಾಗಿ ಸಾಕ್ಕೊಳ್ತಾರೆ. ಆಶ್ಚರ್ಯದ ಸಂಗತಿ ಅಂದರೆ ಮರುಳಸಿದ್ಧ ಹುಟ್ಟಿದ್ದು ಮಾದಿಗರ ಜನಾಂಗದಲ್ಲಿ, ಬೆಳೆದದ್ದು ಸಾಧು ಜನಾಂಗದ ಪಾಚಣ್ಣಗೌಡ ಮತ್ತು ಮಲ್ಲಮ್ಮ ದಂಪತಿಗಳ ಮನೆಯಲ್ಲಿ. ಎಲ್ಲ ಜಾತಿ ಧರ್ಮದ ಮಕ್ಕಳಿಗೆ ಅಲ್ಲಿ ಏನು ಒಂದು ಮಠಕ್ಕೆ ಮಕ್ಕಳನ್ನು ಸೇರಿಸ್ಬೇಕು ಅಂದರೆ ಅವರ ಬಡತನವೇ ಅಲ್ಲಿ ಒಂದು ಮೆರಿಟ್. ಯಾರು ದೇಹಿಗಳು ಅಂತ ಬರ್ತಾರೋ ಎಲ್ಲ ಮಕ್ಕಳಿಗೂ ಕೂಡ ಸ್ವಾಮೀಜಿಯವರು ಆಶ್ರಯವನ್ನು ಕೊಡ್ತಾರೆ. ನಿತ್ಯವೂ ಕೂಡ 35 ಕ್ವಿಂಟಾಲ್ಗೂ ಹೆಚ್ಚು ಅಕ್ಕಿ ಬೇಕಾಗ್ತದೆ, ಸುಮಾರು 2.5 ಕ್ವಿಂಟಾಲ್ ಬೇಳೆ ಬೇಕಾಗ್ತದೆ, ಸುಮಾರು 4 ಒಬ್ಬನೇ ಕೂತಿದ್ದೆ, ಬಪ್ಪ ಬಪ್ಪ ಅಂತ ಕರೆದು ನೋಡಿಯವರು, ಈ ಕಡೆ ಈ ಕಡೆಯವರು ಈ ಕಡೆಯವರು ಹಾಂ ಸಿದ್ದವೀರಪ್ಪನವರು ಅಂತ. ಹುಬ್ಬಳ್ಳಿ ಕರ್ಕೊಂಬರೋ ಬಸ್ತಿನ ಅವರು ಇನ್ನೊಬ್ಬರು ಇದ್ದಾರಲ್ಲ ಆ ಕಡೆ ಆ ಕಡೆ ಸಿದ್ದು ಸ್ವಾಮಿಗಳ ಗುರುಗಳು ಮಲ್ಲಿಕಾರ್ಜುನ ಸ್ವಾಮಿಗಳು ಅಂತೇಳಿ ಅವರು ಕೂಡ ಬಂದ್ಬರ್ತೀವಿ. ಈ ಸಿದ್ಧಲಿಂಗೇಶ್ವರು ಅವರು ಪೂಜಿಸುತ್ತಿದ್ದಂಥ ಈ ಬಸವನಿಗೆ ಎಡೆ ತಿನ್ನಿಸ್ತಾ ಇದ್ರು. ಸಿದ್ಧಲಿಂಗೇಶ್ವರ ಕೇಳಿದಿರಿ ಇದನ್ನ ಅಥವಾ ಎಲ್ಲಿ ಓದಿದ್ದೀರಾ? ಮೊದಲಿದು ಮಠ ಇತ್ತು,
1897 ಶಿವಸಂಚಾರ ಅಂತ ಹೇಳಿ ಒಂದು ರೆಫರೇಟರಿಯನ್ನು ಶುರು ಮಾಡ್ತಾರೆ. ಮೂರು ನಾಟಕಗಳನ್ನು ಆಯ್ಕೆ ಮಾಡಿಕೊಡ್ತಾರೆ. ಮೂರು ನಾಟಕಗಳನ್ನು ತಯಾರಿ ಮೂರು ತಿಂಗಳಲ್ಲಿ ತಯಾರಿ ಮಾಡಿ ಇಡೀ ಇಂಡಿಯಾದಾದ್ಯಂತ ಭಾರತದಾದ್ಯಂತ ನಾಟಕವನ್ನು 20 ಜನ ಕಲಾವಿದರು ಪ್ರದರ್ಶನ ಮಾಡ್ತಾರೆ. ಸುಮಾರು ಒಂದು ವರ್ಷದಲ್ಲಿ 150 ಪ್ರದರ್ಶನವನ್ನು ಮಾಡ್ತಾರೆ. ಈ ಉದ್ದೇಶ, ಸ್ವಾಮೀಜಿಯವರ ಒಂದು ಆಸೆ, ಈ ನಾಟಕದ ಮುಖಾಂತರ ಜನರಿಗೆ ಸಮಾಜವನ್ನು ತಿದ್ದುವ ಕೆಲಸವನ್ನು ಮಾಡ್ಬೋದು ಅಂತೇಳಿ ಆಲೋಚನೆ ಮಾಡ್ತಾರೆ. ತದಾದ ನಂತರ ಇಡೀ ಭಾರತದ ಒಂದು ಭಾರತ ಸಂಚಾರವನ್ನು ಮಾಡ್ತಾರೆ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಹೆಣ್ಣೆಹೊಳೆ ಈ ಕ್ಷೇತ್ರದಲ್ಲಿ ಬಂದು ನೆಲೆಯೂರಿ ಇಲ್ಲಿಯೇ ಲಿಂಗೈಕ್ಯ ಆಗಿರುವಂಥ ಮಹಾ ಕ್ರಾಂತಿ ಗಂಗೋತ್ರಿ ಶರಣೆ ಅಕ್ಕನಾಗಲಾಂಬಿಕೆ ಅವರು ನಮ್ಮ ಸಾಣೆಹಳ್ಳಿಯ ಡಾಕ್ಟರ್ ಪಂಡಿತಾರಾಧ್ಯ ಶ್ರೀಗಳ ನೇತೃತ್ವದಲ್ಲಿ ಇದರ ಅಭಿವೃದ್ಧಿ ಕಾರ್ಯ ಕೈಗೆತ್ತಿಕೊಂಡಿದ್ದಾರೆ. ಗುರು ಚನ್ನ ಸಂಗನ ಬಸವ ಶರಣ ಶರಣಾರ್ಥ ಶ್ರೀ ಚನ್ನ ಬಸವಂ ದೇವಂ ಲಿಂಗತತ್ವ ಪ್ರಬೋಧಕಂ ಉಳವಿ ನಿವಾಸಂ ದೇವಂ ಭಕ್ತಿ ಮುಕ್ತಿ ಪ್ರದಾಯಕ ಧಾರವಾಡ ಮುರುಘಾಮಠ ಸುಮಾರು ಒಂದು 300 ವರ್ಷದ ಇತಿಹಾಸ ಉಳ್ಳಂಥ ಮಠ. ಸಾವಿರಾರು ಮಠಗಳಲ್ಲಿ ಮುರುಘಾಮಠದ ಪಾತ್ರ ಬಹಳ ದೊಡ್ಡ ಪಾತ್ರ.